ನಮಸ್ಕಾರ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ ನಾನು ಶ್ರೀದೇವಿ ಅರಸ್ ಇವತ್ತು ಒಂದು ಭಿನ್ನವಾದ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ A child without education is like a bird without wings. Andre, shikshana ilde irontaha magu, rekke ilde iro hakki tara anta heltare. Ide reeti shikshanavanna makkalige kodta ironta samsthegalalli ondu PACE. Enidu PACE anta yochane martta idira? Pyramid Academy for Career Excellence anta. Ee samsthe bage innachu naavu samsthapakarindane tilkona bani. ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ ನಾನು ಸಂಪೂರ್ಣ ಗೌಡ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಪೇಸ್ ಸಂಸ್ಥೆಯ ಮುಖ್ಯಸ್ಥರು ಪ್ರಶಾಂತ್ ಅವರು ಇದ್ದಾರೆ ಬನ್ನಿ ಅವರನ್ನ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ಕಾರ ಮೇಡಂ ನಿಮ್ಮ ಸಂಸ್ಥೆ ಬಗ್ಗೆ ಪೇಸ್ ಬಗ್ಗೆ ನಮ್ಮ ಜನರಿಗೆ ವೀಕ್ಷಕರಿಗೆ ತಿಳಿಸ್ಕೊಡಬೇಕಾಗುತ್ತೆ ಖಂಡಿತವಾಗ್ಲೂ ಮೇಡಮ್ ಪೇಸ್ ಬಗ್ಗೆ ತಿಳಿಸ್ಕೊಳ್ಳಕ್ಕೆ ನಮಗೂ ಒಂದು ಹೆಮ್ಮೆನೆ ಇರುತ್ತೆ ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಸೋ ನನ್ನ ಹೆಸರು ಪ್ರಶಾಂತ್ ಅಂತ ಸೋ ಇಂಜಿನಿಯರಿಂಗ್ ಮಾಡ್ಕೊಂಡಿರೋ ಒಬ್ಬ ವಿದ್ಯಾರ್ಥಿ ನಂತರ ಮಾಸ್ಟರ್ಸ್ ಇನ್ ನೆಟ್ವರ್ಕಿಂಗ್ ಮಾಡ್ಕೊಂಡಿದ್ದೀವಿ ಈ ಒಂದು ಇದರಲ್ಲಿ ನಾನು ಪೇಸ್ ಸಂಸ್ಥೆನ ಸುಮಾರು 2004 ರಲ್ಲಿ ಒಂದು ಚಿಕ್ಕದಾಗಿ ಒಂದು ಇಬ್ಬರು ವಿದ್ಯಾರ್ಥಿಗಳನ್ನು ಮಾತ್ರ ಇಟ್ಕೊಂಡು ನಾವು ಮಾಡ್ತಾ ಒಂದು ಸಂಸ್ಥೆ ಈ ಸುಮಾರು ಒಂದು 17 ವರ್ಷದಲ್ಲಿ ಈಗಾಗಲೇ ನಮ್ಮದು ಒಂದು ಸುಮಾರು ಒಂದು ಮೂರು ಸಂಸ್ಥೆಗಳು ಬಂದಿದೆ ಪೇಸ್ ಅನ್ನೋ ಒಂದು ಮೂರು ಶಾಖೆಗಳು ಬಂದಿದೆ ಒಂದು ರಾಜಾಜಿನಗರದಲ್ಲಿ ಮತ್ತೊಂದು ಬಸವೇಶ್ವರ ನಗರ ಇದೀಗ ಇನ್ನೊಂದು ಹೊಸ ಶಾಖೆ ವಿಜಯನಗರದಲ್ಲಿ ಸಹ ಓಪನ್ ಆಗ್ತಾ ಇದೆ ಸರ್ ನೀವು ಪ್ರಾರಂಭದಲ್ಲಿ ಏಕಾಂಗಿಯಾಗಿ ಸಂಸ್ಥೆ ಮಾಡಿದ್ರಿ ಈ ಐಡಿಯಾ ನಿಮಗೆ ಹೇಗೆ ಬಂತು ಯಾರು ಪ್ರೇರಣೆ ಕೊಟ್ಟರು ಪ್ರಾರಂಭದಲ್ಲಿ ನಾವು ಸ್ವಂತವಾಗಿ ಮಾಡಿರುವಂಥದ್ದು ಸಹ ಕರೆಕ್ಟ್ ಈ ಒಂದು ಐಡಿಯಾ ನಮ್ಮ ತಾತ ಅವರ ಕಡೆಯಿಂದ ಒಂದು ಬಂದಿರತಕ್ಕಂಥದ್ದು ನಮಗೆ ನಾವು ಏನು ಕಲ್ತಿದ್ದೀವಿ ಈ ಒಂದು ಎಜುಕೇಷನ್ನು ಇದೇ ಎಜುಕೇಷನ್ ಇಂಡಸ್ಟ್ರಿಗೆ ಮತ್ತೆ ಏನಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬರೀ ಒಂದು ಸ್ವಲ್ಪ ಜನ ಮಕ್ಕಳಿಗೆ ನಾನು ಟ್ಯೂಷನ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದಂಥದ್ದು ಸೊ ಈ ಟ್ಯೂಷನ್ಸ್ ಇಲ್ಲಿವರೆಗೂ ಬಂತು ಸಾರ್ವಜನಿಕರ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿತ್ತು ಯಾವುದೇ ಸಂಸ್ಥೆ ನಾವು ಮೊದಲನೇದಾಗಿ ಸ್ಟಾರ್ಟ್ ಮಾಡಿದಾಗ ಯಾವುದೋ ಚಿಕ್ಕ ಸಂಸ್ಥೆ ಇವ್ರಿಗೆಲ್ಲಿ ಸೇರ್ಸೋದ ಬೇಡವಾ ಅಂತ ಒಂದಿರುತ್ತೆ ಆದರೆ ಅದು ಹೋಗ್ತಾ ಹೋಗ್ತಾ ಈ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿನ ಕರ್ಕೊಂಬರೋದು ಅಂತ ನಾವೇನು ಹೇಳ್ತೀವಿ ಒಂದು ವರ್ಡ್ ಆಫ್ ಮೌತ್ ಸೊ ನಮ್ಮ ಕೆಲಸದಲ್ಲಿ ನಮಗೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದ್ವಿ ಸೊ ಆ ಒಂದು ಇದರಿಂದ ಚೆನ್ನಾಗಿ ಬೆಳೀತಾರೆ ಓಕೆ ಹಾಗೆ ನಿಮ್ಮ ಬೆನ್ನೆಲುಬು ಆಗಿ ಯಾರು ನಿಮಗೆ ಆತ್ಮಸ್ಥೈರ್ಯ ನೀಡಿದ್ರು ಸರ್ ಇಲ್ಲಿ ಬೆನ್ನೆಲುಬು ಅಂತ ಅಂದರೆ ಎಲ್ಲದಕ್ಕೂ ನಮಗೆ ನಾವೇ ಓಕೆ ಈ ಧೈರ್ಯ ಅಥವಾ ಆತ್ಮಸ್ಥೈರ್ಯ ಯಾರೋ ಹೊರಗಡೆಯಿಂದ ಬರುವಂಥದ್ದಲ್ಲ ಓಕೆ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಎಲ್ಲಿವರೆಗೂ ಇರುತ್ತೆ ನಾವು ಮಾಡೋ ಕೆಲಸದಲ್ಲಿ ಅದು ಅಲ್ಲಿವರೆಗೂ ನಮ್ಮನ್ನ ಬೆಳೆಸುತ್ತೆ ಸೊ ನಮಗೆ ನಾವೇ ನಿಮಗೆ ನೀವೇ ಅಂತೀರಿ ಓಕೆ ಇಷ್ಟು ವರ್ಷಗಳ ಕಾಲ ಜರ್ನಿಯಲ್ಲಿ ನಿಮ್ಮ ಅನುಭವ ಹೇಗಿತ್ತು ಎಲ್ಲ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ ಸೊ ಎಲ್ಲ ಸಂಸ್ಥೆನಲ್ಲೂ ಈ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಆದರೆ ನಾವು ಒಂದು ಯಾವುದೇ ರೀತಿ ಅಪ್ ಆದಾಗ ನಾವು ತಲೆಗೆ ಹಾಕ್ಕೊಂಡಿರ ಡೌನ್ ಆದಾಗ ಅದಕ್ಕೆ ಕುದ್ದೀರ ಎಲ್ಲ ಒಂದೇ ಥರ ತೊಗೊಂಡಿರೋದ್ರಿಂದ ನಮಗೆ ಸಮವಾಗಿದೆ ಓಕೆ ಇದುವರೆಗೆ ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಯಿಂದ ಪ್ರಯೋಜನ ಪಡೆದಿದ್ದಾರೆ ಈಗ ಆಲ್ರೆಡಿ ಸುಮಾರು ಒಂದು 10,000 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಯೋಜನ ಪಡ್ಕೊಂಡಿದ್ದಾರೆ
ಮೊದಲಿಗೆ ಬಸವೇಶ್ವರ ನಗರದಲ್ಲಿ ಆರಂಭಿಸಿದ್ರಿ, ಅಲ್ಲಿಂದ ರಾಜಾಜಿನಗರ ಬಂದ್ರಿ, ಇವಾಗ ವಿಜಯನಗರ ಹೊರಟಿದ್ದೀರಿ. ನಿಮ್ಮ ಯಶಸ್ಸಿನ ಗುಟ್ಟೇನು? ನಮ್ಮ ಯಶಸ್ಸಿನ ಗುಟ್ಟು ಅಂತ ಹೇಳಬೇಕು ಅಂತಂದ್ರೆ ಡೆಡಿಕೇಶನ್, ಪ್ಯಾಷನ್, ಓಕೆ, ಈ ಎರಡು ಜೊತೆನಲ್ಲಿ ಇರಲೇಬೇಕು. ಓಕೆ, ಇದು ಯಶಸ್ಸಿಗೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗುತ್ತೆ. ಫೇಸ್ ಈ ಸಂಸ್ಥೆ ಓಪನ್ ಆಗಿ ಎಷ್ಟು ವರ್ಷಗಳಾಯ್ತು ಸರ್? ನಮಗೆ ಆಲ್ರೆಡಿ ಇದು ಸುಮಾರು 17ನೇ ವರ್ಷ ಇದೆ. ನಮ್ದು 2004 ರಲ್ಲಿ ನಾವು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಸಂಸ್ಥೆ ಮಾಡಬೇಕು ಅನ್ನೋ ಯಾವುದೇ ಒಂದು ಉದ್ದೇಶ ಅಂತ ಏನೂ ಇರಲಿಲ್ಲ. ನಾವು ಈಗಾಗಲೇ ಹೇಳಿದಂಗೆ ಸುಮ್ಮನೆ ಹೋಮ್ ಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ, ಈ ಒಂದು ಮನೆಯಲ್ಲಿ ಕೂರಿಸ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ಕೊಂಡು ಹೋಗ್ತಾ ಇದ್ವಿ. ಆ ಒಂದು ಇದರಿಂದ ನಾವು ಆಗ ಒಬ್ಬೊಬ್ಬರು ಸ್ಟೂಡೆಂಟೇ ಆಗಿದ್ವಿ. ಸೊ ನಮಗೆ ಗೊತ್ತಿರೋವಂಥದ್ದನ್ನು ನಾವು ಒಂದು ಹೈಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತಾ ಮುಂದೆ ನಾವು ಇಂಜಿನಿಯರಿಂಗ್ ಅನ್ನು ಮುಗಿಸಿದ ನಂತರ ಸಾಕಷ್ಟು ಕಾಲಗಳು ನಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡಿಕೊಂಡು ಈಗ ಈ ಒಂದು ಇದನ್ನು ಸಂಸ್ಥೆನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಮೂರು ಸಂಸ್ಥೆ ಆಗಿದೆ. ಸರ್, ಈ ಮೂರು ಸಂಸ್ಥೆ ನೀವೇ ಓನರಾ ಅಥವಾ ಪಾರ್ಟ್ನರ್ ಆಗಿ ಏನಾದರೂ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಇದಕ್ಕೆ ಮೂರು ಸಂಸ್ಥೆಗೂ ನಾವೇ ಓನರ್, ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಅಂತ ಇಲ್ಲ. ಓಕೆ ಓಕೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಮಗಳು ಇರ್ತಾರೆ ಅಂತ ಹೇಳ್ತಾರೆ, ಅದು ಒಂದು ಗಾದೆನೇ ಇದೆ. ಸೊ ಅದು ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ತಂಗಿ ಆಗಿರ್ಬೋದು, ನಿಮ್ಮ ಹಿಂದೆ ಯಾರಿದ್ದಾರೆ ಅಂತ? ಈಗ ನೀವು ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ, ಹೆಣ್ಣು ಮಕ್ಕಳ ವಿಚಾರ ಅಷ್ಟೇ. ಇಲ್ಲಿ ನಮ್ಮ ಸಂಸ್ಥೆನಲ್ಲಿ ನೀವು ನೋಡಿದ್ರೆ ಸುಮಾರು 90% ಜನ ಎಂಪ್ಲಾಯೀಸ್ ನಮ್ಮಲ್ಲಿ ಎಲ್ಲ ಹೆಣ್ಣು ಮಕ್ಕಳೇ ಇರ್ತಾರೆ. ಅಲ್ಲಿಗೆ ನಾನು ಒಬ್ರು ಇಬ್ರು ಅಂತ ಇಲ್ಲಿ ಇಷ್ಟಪಡಕ್ಕಲ್ಲ. ಈ ಸಂಸ್ಥೆನಲ್ಲಿ ಪರ್ಸನಲ್ ಆಗಿ ಕೇಳೋದಾದ್ರೆ ಪರ್ಸನಲ್ ಆಗಿ ಅಂತ ಹೇಳಬೇಕು ಅಂದ್ರೆ ನಮ್ಮ ತಂದೆಯವರು. ಹೆಣ್ಣು ಮಕ್ಕಳೇ ಆಗಿರ್ಬೇಕಂತ ಏನಿಲ್ಲ. ಇನ್ನು ನಾನು ಕೇಳೋದಾದ್ರೆ ಈ ಕರೋನಾ ಟೈಮಲ್ಲಿ, ಯಾಕಂದ್ರೆ ಇದು ಒಂದು ಎಜುಕೇಷನ್ ಸಂಸ್ಥೆ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಕರೋನಾ ಟೈಮಲ್ಲಿ ಮಕ್ಕಳಿಗೆ ಎಜುಕೇಷನ್ ಹೇಗೆ ಯಾವ ಥರ ನೀವು ಮುಂದುವರೆಸಿದ್ರಿ? ಅವ್ರಿಗೆಲ್ಲ ತೊಂದರೆಗಳಾಗಿತ್ತು, ಆನ್ಲೈನ್ನಲ್ಲಿ ಆಗ್ತಾಯಿತ್ತು ಎಜುಕೇಷನ್, ಇದ್ರ ಬಗ್ಗೆ ಹೇಳೋದಾದರೆ. ನಾವು ಈ ಕೊರೋನಾ ಅಥವಾ ನೀವು ಲಾಕ್ಡೌನ್ ಅಂತ ಏನು ಹೇಳ್ತೀರಾ, ಇದು ಅತಿ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಬೀರಿರುವಂಥದ್ದು ನಮ್ಮ ಶಿಕ್ಷಕ ವೃಂದದವ್ರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಥವಾ ಇಡೀ ಎಜುಕೇಷನ್ ಸೆಕ್ಟರ್ ಅಂತ ಏನು ಹೇಳ್ತೀವಿ. ಈ ಇದರಲ್ಲಿ ಇವತ್ತಿನ ಒಂದು ಟೆಕ್ನಾಲಜಿ ಅಂತ ನಾವು ಏನು ಹೇಳ್ತೀವಿ, ಒಂದು ಸ್ಮಾರ್ಟ್ ಲರ್ನಿಂಗ್ಸ್ ಅಂತ ಏನು ಹೇಳ್ತೀರಾ, ಸೊ ಆ ಒಂದು ಬೇಸ್ ಮೇಲೆ ನಮ್ಮ ಒಂದು ಇದರಲ್ಲೂ ಸಹ ನಾವು ಸ್ಮಾರ್ಟ್ ಲರ್ನಿಂಗ್ಸ್, ಲೈವ್ ರೆಕಾರ್ಡೆಡ್ ವಿಡಿಯೋಸ್, ಓಕೆ, ಲೈವ್ ಕ್ಲಾಸಸ್, ಓಕೆ, ಆ್ಯಂಡ್ ಡಿಜಿಟಲ್ ಬೋರ್ಡ್ಸ್ ಆ್ಯಂಡ್ 18 hours ಫ್ಯಾಕಲ್ಟೀಸ್ ಆರ್ ಅವೈಲಬಲ್ ಫಾರ್ ದ ಸ್ಟೂಡೆಂಟ್ಸ್. ಈ ಒಂದು ಇದನ್ನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ವಿ. ಸೊ ಲಾಕ್ಡೌನ್ ಸಮಯದಲ್ಲೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವ್ರಿಗೆ ಉತ್ತಮವಾದ ಒಂದು ಗುಣಮಟ್ಟದ ಶಿಕ್ಷಣವನ್ನು ಹೊಂದಿಸಬೇಕು ಅಂತ ನಮ್ಮ ಧ್ಯೇಯ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ. ಓಕೆ, ನಾನು ಕೇಳ್ಪಟ್ಟೆ ಈಗ ಆಲ್ರೆಡಿ ಮೂರು ಸಂಸ್ಥೆ ಇದೆ, ಈಗ 18ಕ್ಕೆ ನೀವು ಒಂದು ಇನಾಗ್ರೇಷನ್ ಇಟ್ಕೊಂಡಿದ್ದೀರಿ. ಹೌದು, ಅದು ಎಲ್ಲಿ ಇದೆ? ವಿಜಯನಗರದಲ್ಲಿ 15ನೇ ಕ್ರಾಸ್ ವಿಜಯನಗರ ಮೆಟ್ರೋ ಬಿ ಸ್ಟೇಷನ್ ಗೇಟ್ ಹತ್ರ ಎಕ್ಸಿಟ್ ಆಗೋ ಗೇಟ್ ಅಲ್ಲಿ 15ನೇ ಕ್ರಾಸ್ ಅಂತ ಒಂದು ರಸ್ತೆನಲ್ಲಿ ವಿಜಯನಗರ್ ನಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಓಕೆ ಸರ್, ಇನ್ನು ನಾನು ಕೇಳೋದಾದ್ರೆ ದಿನನಿತ್ಯ ಏನು ನಿಮ್ಮ ಸಂಸ್ಥೆಯಲ್ಲಿ ಇರ್ಬೋದು, ಈ ಸಾಫ್ಟ್ವೇರ್ ಅಂತ ಲೆಕ್ಕ ತಗೊಳ್ತೀವಿ, ಹೌದಲ್ವಾ? ಹೌದು. ಇದರಲ್ಲಿ ಮಕ್ಕಳಿಗೆ ಚೇಂಜಸ್ ಇರುತ್ತೆ. ಹೌದು. ಸೊ ಏನೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಮಕ್ಕಳಿಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಈ ಒಂದು ಕಂಪ್ಯೂಟರ್ ಕ್ಷೇತ್ರ ಒಂದು ಕಂಪ್ಯೂಟರ್ ಎಜುಕೇಷನ್ ಅಂತ ಹೇಳಿದಾಗ ಇದು ಪ್ರತಿನಿತ್ಯ ಅಪ್ಗ್ರೇಡೇಷನ್ ಆಗ್ತಾ ಇರೋಂಥದ್ದೇ. ಇವತ್ತು ಇರೋದು ಇನ್ನೊಂದು ಸ್ವಲ್ಪ ವರ್ಷ ಇರಲ್ಲ. ಸೊ ಅದೇ ರೀತಿ ನಾವು ಅಪ್ಗ್ರೇಡ್ ಆಗ್ತಾನೆ ಇರ್ತೀವಿ. ನಮ್ಮ ಟೀಚಿಂಗ್ ಸ್ಟಾಫ್ಸ್ನಲ್ಲೂ ಅಷ್ಟೇ ಪ್ರತಿಯೊಬ್ಬರು ಅಪ್ಗ್ರೇಡ್ ಆಗಿರ್ತಾರೆ. ಎಷ್ಟು ಸ್ಟಾಫ್ಸ್ಗಳಿದ್ದಾರೆ ಸರ್? ಮೇಡಮ್, ಇಲ್ಲಿ ಸುಮಾರು ಒಂದು 60 ಜನ ಸ್ಟಾಫ್ಸ್ ಇದ್ದಾರೆ ನಮ್ಮಲ್ಲಿ, ಓಕೆ, ಎಲ್ಲ ರೀತಿಯಲ್ಲೂ. ಆ್ಯಂಡ್ ನಾನು ಈಗಾಗಲೇ ಹೇಳಿದಂಗೆ ನಾವು ಒಂದು ಲೇಟೆಸ್ಟ್ ಟೆಕ್ನಾಲಜಿಗೆ ನಾವು ಅಡಾಪ್ಟ್ ಆಗಿರಲಿಲ್ಲ ಅಂತ ಹೇಳಿದ್ರೆ, ನಾವು ಕೊರೋನಾ ಅಂತ ಒಂದು ನೀವು ಲಾಕ್ಡೌನ್ ಟೈಮ್ನಲ್ಲಿ ನಮ್ಮ ಮಕ್ಕಳಿಗೆ ನಾವು ಯಾವುದೇ ರೀತಿ ಉತ್ತಮವಾದ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡೋಕ್ಕಾಗ್ತಾ ಇರಲಿಲ್ಲ. ಓಕೆ, ಈಗ ಈ ಮಕ್ಕಳಿಗೆ ದುಡ್ಡಿನ ವಿಚಾರದಲ್ಲಿ ಬಂದರೆ, ಈ ಫೀಸ್ ವಿಚಾರದಲ್ಲಿ ಬಂದರೆ ಏನದ್ರಲ್ಲಿ ಏನು ಕಡಿಮೆ ಜಾಸ್ತಿ ಅನ್ನೋದೀಗ ಈಗ ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಇವರಿಬ್ಬರಿಗೂ ಯಾವ ಥರ ವ್ಯತ್ಯಾಸ ಮಾಡ್ತೀರಾ? ಕೆಲವರು ಕಷ್ಟ ಹೇಳ್ಕೊತಾರೆ, ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀರಿ? ನೀವು ಈ ಒಂದು ಪ್ರಶ್ನೆಗೆ ನೇರವಾದ ಉತ್ತರ ಏನಪ್ಪಾ ಅಂತಂದರೆ,
ನಮ್ಮಲ್ಲಿ ಮೊದಲನೇದಾಗಿ ನಾವು ತಿಳಿಸೋದು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಓಕೆ ಶ್ರೇಷ್ಠವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತ ಧ್ಯೇಯ ಇಟ್ಕೊಂಡು ನಾವು ಪೇಸ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿರುವಂತದ್ದು ಅದನ್ನು ನಾವು ಪ್ರತಿದಿನ ಡೇ 1 ಇಂದ ನಾವು ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ಈ ಆಸೆ ಮತ್ತೆ ಆಸಕ್ತಿ ಉಳ್ಳವರಿಗೆ ಓಕೆ ಯಾರು ಕಲಿಬೇಕು ಅಂತ ಇರ್ತಾರೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ ಸಹ ಇರುತ್ತೆ ಈ ಪ್ರತಿಯೊಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ ಅಲ್ಲಿ ಉಚಿತವಾಗಿರುತ್ತೆ ಇದು ಸ್ಕಾಲರ್ಶಿಪ್ ಎಕ್ಸಾಮ್ ಈ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಬಂದು ವರ್ಷಕ್ಕೆ ಒಂದೇ ಸಾರಿ ನಡೆಯುತ್ತೆ ಇದಕ್ಕೆ ಯಾವುದೇ ರೀತಿ ವಯೋಮಿತಿ ಏನು ಇಲ್ಲ ಯಾರು ಬೇಕಿದ್ರು ಬಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ ನ ತಗೊಂಬೋದು ಮತ್ತೆ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಸ್ಕಾಲರ್ಶಿಪ್ ಸಹ ಸಿಗುತ್ತೆ ಆ ಸ್ಕಾಲರ್ಶಿಪ್ ನಲ್ಲಿ ಅವರು ಕಂಪ್ಯೂಟರ್ಸ್ ಆಗಿರಬಹುದು ಅಥವಾ ಒಂದು ಕೋಚಿಂಗ್ ಕ್ಲಾಸಸ್ ಇರಬಹುದು ಟ್ಯೂಷನ್ಸ್ ತಗೊಳ್ಳುವಂಥದ್ದು ಇರಬಹುದು ಅಥವಾ ಆನಿಮೇಷನ್ಸ್ ಕಲಿಯೋದು ಡಿಜಿಟಲ್ ಮಾರ್ಕೆಟಿಂಗು ಅಥವಾ ಅವ್ರಿಗೆ ಯಾವತ್ತು ಇವತ್ತಿನ ಒಂದು ಟ್ರೆಂಡ್ಗೆ ಬೇಕಾಗಿದೆ ಆ ಒಂದು ಟ್ರೆಂಡಿಂಗ್ ಇದರಲ್ಲಿ ಕಲಿಯುವಂಥ ಅವಕಾಶ ಇದೆ ಸರ್ ಈಗ ISO ಸರ್ಟಿಫೈಡ್ ಅಂತ ಇದೆ ಸೊ ಈ ಸಂಸ್ಥೆ ಬಗ್ಗೆ ಹೇಳೋದಾದರೆ ನಮ್ಮ ಪೇಸ್ ISO ಸರ್ಟಿಫೈಡ್ 9001-2015 ಸಿ ISO ಅಂದರೆ ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಯಾರು ಈ ಒಂದು ಇದನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಈ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಅನ್ನೋದಿರುತ್ತೆ ಇವತ್ತು ಎಜುಕೇಷನ್ ಅಲ್ಲಿ ಸಾಕಷ್ಟು ಸಂಸ್ಥೆಗಳಿದೆ ಎಲ್ಲರ ಕ್ವಾಲಿಟಿನ ಹಾಳು ಮಾಡ್ಕೊಂಡಿದ್ದಾರೆ ಆ ಒಂದು ಉದ್ದೇಶದಲ್ಲಿ ನಮ್ಮ ಸೆಂಟರ್ ಪೇಸ್ ಅಂತ ಏನಿದೆ ನಮ್ಮ ಸಂಸ್ಥೆ ಯಾವುದೇ ರೀತಿ ನಮ್ಮ ಕ್ವಾಲಿಟಿನಲ್ಲಿ ನಾವು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಓಕೆ ಅಂಡ್ ಕ್ವಾಲಿಟಿ ಎಜುಕೇಷನ್ ಜೊತೆನಲ್ಲಿ ನಾವು ಪ್ಲೇಸ್ಮೆಂಟ್ಸ್ ಸಹ ನಾವು ಕೊಡಿಸ್ತಾ ಇದ್ದೀವಿ ಈಗ ನಾವು ಎಲ್ಲಿ ಪ್ಲೇಸ್ಮೆಂಟ್ಸ್ ಅನ್ನ ಕೊಡಿಸ್ತಾ ಇರೋದ್ರಿಂದ ನಮ್ಮದು ISO ಸರ್ಟಿಫೈಡ್ ಆಗಿದೆ ಓಕೆ ಓಕೆ ಸರ್ ನಿಮ್ಮ ಸಂಸ್ಥೆಯಲ್ಲಿ ಮಕ್ಕಳಿಗೆ ಯಾವ ಯಾವ ಕೋರ್ಸ್ ನೀವು ಹೇಳ್ಕೊಡ್ತೀರಿ ನಮ್ಮ ಈಗ ಆಲ್ರೆಡಿ ನಾವು ತಿಳಿಸ್ತಾ ಹಾಗೆ IT ಕೋರ್ಸಸ್ ಸೊ ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ ಬೇಸಿಕ್ಸ್ ಕಲಿಬೋದು ಅವ್ರ ಟ್ಯಾಲಿ ಕಲಿಬೇಕು DDP ಕಲಿಬೋದು ಗ್ರಾಫಿಕ್ ಡಿಸೈನಿಂಗು ವೆಬ್ ಡಿಸೈನಿಂಗು ವೆಬ್ ಡೆವಲಪರ್ಸ್ C++ ಜಾವಾ ಪೈಥಾನ್ ಅಥವಾ ಒಂದು ಫುಲ್ ಸ್ಟ್ಯಾಕ್ ಡೆವಲಪರು ಇವತ್ತಿನ ಒಂದು IT ಕ್ಷೇತ್ರಕ್ಕೆ ಏನು ಬೇಕಾಗಿದೆ ಇದನ್ನೆಲ್ಲಾನು ತಿಳಿಸ್ಕೊಡ್ತೀವಿ ನಂತರ CAD ಕೋರ್ಸಸ್ ಅಂತಾನು ಬರುತ್ತೆ ಈ CAD ಕೋರ್ಸಸ್ ಅಂತ ಅಂದಾಗ ನಮ್ಮ ಯಂಗ್ ಇಂಜಿನಿಯರ್ಸ್ ಅವರು ಬಂದಾಗ ಈಗ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಅಂತ ಇದೆ ಸೊ ಈ ಇದರಲ್ಲಿ ಕಂಪ್ಲೀಟ್ ಆಗಿ CAD ಕೋರ್ಸಸ್ ನಾವು ತಿಳಿಸ್ಕೊಡ್ತೀವಿ ಆ್ಯಂಡ್ ಆನಿಮೇಷನ್ಸ್ ನಾವು ತಿಳಿಸ್ತೀವಿ ಈ ಆನಿಮೇಷನ್ಸ್ ಅಂತ ಬಂದಾಗ ಇವತ್ತಿನ ಒಂದು ಯುಗದಲ್ಲಿ ನಾವು ಏನು 2D 3D ಆನಿಮೇಷನ್ಸ್ ಅಥವಾ ಈ ರೋಟೋಸ್ಕೋಪಿಸ್ ಅಂತ ಈ ಥರದ್ದೊಂದೆಲ್ಲ ನಾವು ತಿಳಿಸ್ತೀವಿ ಆ ಆನಿಮೇಷನ್ಸ್ ಬಗ್ಗೆ ಸಹ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಆನಿಮೇಷನ್ಸ್ ಆಗಿರ್ಬೋದು VFX ಆಗಿರ್ಬೋದು ಇವತ್ತು ರೀಸೆಂಟಾಗಿ ನಾವು ಒಂದು ಬಾಹುಬಲಿ ಮೂವಿನ ನೋಡಿದ್ರೆ ಅತಿ ಹೆಚ್ಚಾಗಿ ಆನಿಮೇಷನ್ಸ್ ಅನ್ನೋದೇ ಅದರಲ್ಲಿ ನಾವು ಕಂಡಿದ್ದೀವಿ ಸೊ ಇದರ ಜೊತೆ ಆ ಗ್ರೀನ್ ರೂಮ್ ಗ್ರೀನ್ ಸ್ಕ್ರೀನ್ ಇದೆಲ್ಲ ಆನಿಮೇಷನ್ಸ್ನಲ್ಲಿ ಸಂಬಂಧಪಟ್ಟಿರೋಂಥದ್ದು ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ ಮತ್ತೆ ಹ್ಯಾಂಡ್ ರೈಟಿಂಗ್ ಮಕ್ಕಳಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಂತ ಅನ್ನೋದನ್ನ ಆತನ ಹ್ಯಾಂಡ್ ರೈಟಿಂಗ್ನಲ್ಲಿ ನಾವು ತಿಳ್ಕೊಬೋದು ಸೊ ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ನಂತರ ನಾವು ಮಾತಾಡೋದು ಈ ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಏನು ನಾವು ಹೇಳ್ತೀವಿ ಇಂಗ್ಲೀಷ್ ಆಗಿದೆ ಓಕೆ ಸೊ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಸಹ ನಾವು ಹೇಳ್ಕೊಡ್ತೀವಿ ಜೊತೆನಲ್ಲಿ ಹೊರದೇಶದಿಂದ ಬಂದಿರತಕ್ಕಂಥ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಾರೆ ಅವರು ಕನ್ನಡನ ಸಹ ಬರಲ್ಲ ಅವ್ರಿಗೆ ನಮ್ಮ ಸಂಸ್ಥೆ ವತಿಯಿಂದ ವರ್ಷದಲ್ಲಿ ಯಾವತ್ತೇ ಬಂದರೂ ಸಹ ಅವ್ರಿಗೆ ಕನ್ನಡನ ನಾವು ಉಚಿತವಾಗಿ ನಾವು ಕಲ್ಸ್ಕೊಡ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಇದೊಂದು ಈ ಸಂಸ್ಥೆಯಲ್ಲಿ ವೆರಿ ಸ್ಪೆಷಲ್ ಕನ್ನಡ ಕಲಿಸ್ತಾರಂತೆ ಬೇರೆ ದೇಶದಿಂದ ಬಂದವ್ರಿಗೆ ಇದು ತುಂಬಾ ಖುಷಿ ತರುವಂತ ಕೆಲಸ ಬೇರೆ ದೇಶದಿಂದ ಬಂದವರು ಅಂತಲ್ಲ ನಮ್ಮ ದೇಶದಲ್ಲೇ ಇದ್ದವ್ರಿಗೆ ಕನ್ನಡ ಮಾತಾಡಕ್ಕೆ ಬರಲ್ಲ ಎಷ್ಟೋ ಜನ ಯಾರೇ ಕನ್ನಡ ಮಾತಾಡಿದವ್ರಿಗೆ ಇಲ್ಲಿ ಬಂದು ಉಚಿತವಾಗಿ ಕನ್ನಡನ ಕಲಿಬೋದು ಜೊತೆನಲ್ಲಿ ನಾವು ಈ ಕೋಚಿಂಗ್ ಕ್ಲಾಸಸ್ ನಾವು ಎಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಬಂದಿದೀವಿ ಒಂದು ಕೋಚಿಂಗ್ ಕ್ಲಾಸಸ್ ಅಥವಾ ಟ್ಯೂಷನ್ಸ್ ಅಂತ ಏನು ಹೇಳ್ತೀರಾ ಇವತ್ತಿನ ನಿಮ್ಮ ಒಂದು ಮಕ್ಕಳ ಭಾಷೆನಲ್ಲಿ ಸೊ ನಾವು 8th, 9th, 10th ಮತ್ತು PUC ಸ್ಟೇಟ್ CBSE ICSE PUCನಲ್ಲಿ ಸೈನ್ಸ್ ಕಾಮರ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದಂಥ CET NEET COMET K ಆಲ್ ಇಂಡಿಯಾ ಮೆಡಿಕಲ್ ಎಕ್ಸಾಮಿನೇಷನ್ಸ್
ಪ್ರತಿಯೊಂದಕ್ಕೂ ಸಹ ನಾವು ಟ್ರೈನಿಂಗ್ನ ಕೊಡ್ತೀವಿ ಮತ್ತು ಬ್ಯಾಂಕ್ ಎಕ್ಸಾಮ್ಸ್ಗೂ ಸಹ ನಾವು ಟ್ರೈನಿಂಗ್ ಕೊಡ್ತೀವಿ ಇದು ಇನ್ನೊಂದು ನಾವು ಒಂದು ಹೆಮ್ಮೆ ವಿಷಯನ ಹೇಳಬೇಕಂದ್ರೆ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ನಮ್ಮ ಕರ್ನಾಟಕಕ್ಕೆ ಒಂದಲ್ಲ ಒಂದು ರ್ಯಾಂಕ್ ಇದ್ದೇ ಇದೆ ಅದೇ ರೀತಿ ಹೋದ ವರ್ಷ 2020 ಪಾಸ್ ಔಟ್ ಆದಂಥ ಸ್ಟೂಡೆಂಟ್ಸ್ನಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯಾದ ಅನನ್ಯ ಹೆಬ್ಬಾರ್ರವರು ನಮ್ಮ ಬ್ಯಾಂಗ್ಳೂರಿನಿಂದ ಫಸ್ಟ್ ರ್ಯಾಂಕ್ ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಫಿಫ್ತ್ ರ್ಯಾಂಕನ್ನು ತಗೊಂಡಿದ್ದಾರೆ ನನಗೆ ಏನು ಹುಳಿತಾ ಇದೆ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ ಅಂದ್ರೆ ಇದಕ್ಕೆ ಉದ್ದೇಶ ನಿಮಗೆ ಪ್ರೇರಣೆ ನಿಮಗೆ ಹಿಂದೆ ಯಾರು ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಮೇಡಂ ನಾನು ಇನ್ನ ದೊಡ್ಡ ಮಟ್ಟಕ್ಕೆ ನನ್ನ ಬೆಳೆದಿಲ್ಲ ಬೆಳೆದಿದ್ದೀರಾ ನಮಗೆ ಕಾಣಿಸ್ತಾ ಇದೆ ಅಲ್ಲ ಆ ಒಂದು ಇದರಲ್ಲಿ ನೋಡಿ ಎಲ್ಲರಿಗೂ ಒಬ್ಬರು ಗಾಡ್ ಫಾದರ್ ಅಂತ ಅದೇ ರೀತಿ ನನಗೆ ಈ ದಾರಿ ಅಂತ ನನಗೆ ನಾವು ನೋಡಿ ಕಲ್ತಿದ್ದು ಎಲ್ಲ ಒಂದು ಇದು ಬಂದಾಗ ಏನ್ ನಟರಾಜ್ ಗೌಡ ಅವರು ಕರೆದ್ರು ಓಕೆ ಓಕೆ ಈಗ ನಾವು ಅವರ ಇದರಲ್ಲಿ ಸಾಕಷ್ಟು ಕಲ್ತಿದ್ದೀವಿ ಸೋ ಇವತ್ತು ನಮ್ಮದೇ ಆದ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬೆಳಿತಾ ಸ್ನೇಹಿತರೆ ಸೊ ಪೇಸ್ ಬಂದು ಎಜುಕೇಷನ್ ಸೆಕ್ಟರ್ನಲ್ಲಿದೆ ಸೊ ನೀವು ಯಾವುದೇ ಟೈಮ್ನಲ್ಲಿ ಪೇಸ್ ಸಂಸ್ಥೆಗೆ ಬನ್ನಿ ನಿಮಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ ನಮ್ಮಲ್ಲಿ ಖಂಡಿತವಾಗಿಯೂ ಇದೆ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಬ್ರ್ಯಾಂಚಸ್ ಇದೆ ಈಗಾಗಲೇ ಮೂರು ಬ್ರ್ಯಾಂಚ್ ಇದೆ ನಮ್ಮದು ಮೂರು ಬ್ರ್ಯಾಂಚ್ ಸಹ ನಿಮಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಶ್ರೇಷ್ಠವಾದ ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು ನಮ್ಮ ಪೇಸ್ ಸಂಸ್ಥೆಯ ಉದ್ದೇಶ ನೀವು ಯಾವುದೇ ಸಮಯದಲ್ಲಿ ಬಂದರೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ನಿಮಗೆ ಎಲ್ಲ ರೀತಿ ಮಾಹಿತಿ ಕೊಟ್ಟು ನಿಮಗೆ ರೈಟ್ ಕೆರಿಯರ್ ಗೈಡೆನ್ಸ್ನಲ್ಲಿ ತಗೊಂಡೋಗಿ ನಿಮಗೆ ಕ್ವಾಲಿಟಿ ಎಜುಕೇಷನ್ ಹೈಲಿ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ನ ಕೊಟ್ಟು ನಿಮಗೆ ಎಜುಕೇಷನ್ಸ್ನಲ್ಲಿ ಮುಂದೆ ಬರೋವಂಗೆ ಮಾಡಿಸೋ ಜವಾಬ್ದಾರಿಯನ್ನು ನಾವು ತಗೊತೀವಿ ಜೊತೆಗೆ ನಮ್ಮಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಪ್ಲೇಸ್ಮೆಂಟ್ಸನ್ನು ಸಹ ಕೊಡಿಸೋ ಒಂದು ಗ್ಯಾರಂಟಿನ ಕೊಡ್ತೀವಿ ಈಗ ಆಲ್ರೆಡಿ ಸಾಕಷ್ಟು ಓಪನಿಂಗ್ಸ್ ಇದೆ ಆ ಪ್ರತಿಯೊಂದು ಓಪನಿಂಗ್ಸ್ ಇರೋವಂಥ ಜಾಗದಲ್ಲಿ ಸ್ಕಿಲ್ಸ್ ಅನ್ನೋದು ವಿದ್ಯಾರ್ಥಿಗಳ ಹತ್ರ ಇಲ್ಲ ಆ ಇದರಿಂದ ನೀವು ಇವತ್ತಿಗೂ ಸಹ ನಿಮಗೆ ಜಾಬ್ ಸಿಗ್ದಿರೇ ಇರ್ತೀರ ಅದರಿಂದ ನೀವು ಪೇಸ್ ಸಂಸ್ಥೆಗೆ ಬನ್ನಿ ಕೆಲವೊಂದು ಕೌಶಲ್ಯಗಳನ್ನು ಸ್ಕಿಲ್ಸ್ ಅನ್ನು ನೀವು ಕಲ್ತ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಜಾಬ್ ಆಗುತ್ತೆ ಆ ಅಶ್ಯೂರೆನ್ಸ್ನ ನಾನು ಕೊಡ್ತೀನಿ ನಿಮಗೆ ಸರಿ ಇನ್ನು ಕೊನೆಯದಾಗಿ ಹೇಳೋದಾದರೆ ನೀವು ನಿಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ಸ್ಟೂಡೆಂಟ್ಗಳಿಗೆ ನಿಮ್ಮ ಕಡೆಯಿಂದ ಏನು ತಿಳ್ಸೋಕ್ಕೆ ಇಷ್ಟಪಡ್ತೀರಾ ಇದು ಯಾವತ್ತಿದ್ರೂ ಒಂದೇ ಓಕೆ ಇದು ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ನಾವು ಎಲ್ಲಿವರೆಗೂ ಏನು ಕೆಲಸ ಮಾಡ್ತಾ ಇರ್ತೀವಿ ಅದನ್ನು ನಾವು 100% ಕೊಟ್ಟರೆ ಓಕೆ ಡೆಡಿಕೇಷನ್ ಇಟ್ಟು ಪ್ಯಾಷನ್ ಇಟ್ಕೊಂಡು ಎಜುಕೇಷನ್ ಇಂಡಸ್ಟ್ರಿಗೆ ಬನ್ನಿ ಎಜುಕೇಷನ್ ಇಂಡಸ್ಟ್ರಿನ ಬೆಳೆಸಿ ಎಜುಕೇಷನ್ ಇಲ್ದಿರ ಯಾವುದು ದೇಶ ಉದ್ಧಾರ ಆಗಲ್ಲ ಓಕೆ ನಮ್ಮ ಹಿಂದಿನ ಒಂದು ಪೀಳಿಗೆಯಲ್ಲಿ ನೋಡಿದಾಗ ಇವತ್ತು ನಮ್ಮ ಭಾರತದಲ್ಲಿ ಸಾಕಷ್ಟು ಜನ ಎಜುಕೇಟೆಡ್ ಇದ್ದೀವಿ ಸೊ ಈ ಒಂದು ಎಜುಕೇಷನ್ ಇಂಡಸ್ಟ್ರಿ ಸಿಸ್ಟಮ್ನಲ್ಲಿ ನಾವೇನು ಚೇಂಜಸ್ ಮಾಡ್ತೀವಿ ಅದು ಖಂಡಿತವಾಗ್ಲೂ ನಮ್ಮ ದೇಶನ ಬದಲಾಯಿಸುತ್ತೆ ಆ್ಯಂಡ್ ವಿದ್ಯಾರ್ಥಿಗಳಿಗೂ ಅಷ್ಟೇ ನಿಮಗೆ ಇರ್ತಕ್ಕಂಥ ಒಂದು ಟಾಸ್ಕ್ ನೀವು ಓದೋವಂಥದ್ದಿರ್ಬೋದು ಅಥವಾ ಈ ಒಂದು ಕಲಿಯೋ ವಯಸ್ಸು ಕಲಿಯೋ ವಯಸ್ಸಿನಲ್ಲಿ ನಿಮ್ಮ ಬುದ್ಧಿನ ಯಾವುದೇ ರೀತಿ ಇನ್ನೊಬ್ರಿಗೆ ಕೈ ಕೊಡ್ದೀರಾ ಡಿವಿಯೇಷನ್ ಮಾಡ್ಕೊಂಡಿದ್ದೀರಾ ನೀವು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅದನ್ನು ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಮಾಡಿ ಅಚೀವ್ ಮಾಡ್ಬೋದು ಎಲ್ಲ ನಿಮ್ಮೊಳಗೇನೇ ಇದೆ ನೀವು ಏನು ಬೇಕಾದರೂ ಸಾಧಿಸ್ಬೋದು ಆಲ್ ದಿ ಬೆಸ್ಟ್ ಫಾರ್ ಆಲ್ ಆಫ್ ಇಲ್ಲಿರೋ ಟೀಚರ್ಸ್ ಎಲ್ಲ ನಮಗಿರೋ ಡೌಟ್ಸ್ನ ಕ್ಲಾರಿಫೈ ಮಾಡ್ತಾರೆ ಪ್ಲಸ್ ಟೀಚಿಂಗ್ ಚೆನ್ನಾಗಿದೆ ಸೊ ಎಲ್ಲರನ್ನ ನಾನು ಇಲ್ಲಿ ಜಾಯ್ನ್ ಆಗೋಕ್ಕೆ ರೆಕಮೆಂಡ್ ಮಾಡ್ತೀನಿ
ನನ್ನ ಹೆಸರು ಶ್ರೀದೇವಿ. ನಾನು ರೀಸೆಂಟಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಪೇಸ್ ಇನ್ಸ್ಟಿಟ್ಯೂಷನ್ ರಾಜಾಜನಗರಲ್ಲಿ ಜಾಯ್ನ್ ಆಗಿದ್ದೀನಿ. ADFA ಕೋರ್ಸ್ ಆ್ಯಂಡ್ ಬ್ಯಾಂಕಿಂಗ್ ಕೋರ್ಸ್ ತಗೊಂಡಿದ್ದೀನಿ. ರೀಸೆಂಟಾಗಿ ಬ್ಯಾಂಕಿಂಗ್ ಕೋರ್ಸ್ ಕಂಪ್ಲೀಟ್ ಆಯಿತು. ಇವಾಗ ಟ್ಯಾಲಿ ಮಾಡ್ತಿದ್ದೀನಿ. ಇಲ್ಲಿ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ. ಏನಾದರೂ ಡೌಟ್ಸ್ ಕೇಳಿದ್ರು ಕೂಡ ಕ್ಲಾರಿಫೈ ಮಾಡ್ತಾರೆ. ಎಲ್ಲ ಫೆಸ್ಟಿವಲ್ಸು ಏನಾದರೂ ಸೆಲೆಬ್ರೇಷನ್ಸ್ ಇದ್ದರೂ ಇನ್ನೋವೇಟಿವ್ ಆಗಿ ಕ್ರಿಯೇಟ್ ಮಾಡ್ತಾರೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಹೈಲಿ ರೆಕಮೆಂಡ್ ಟು ಜಾಯ್ನ್ ಹಿಯರ್. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಜಗನ್ನಾಥ್ ಅಂತೇಳಿ, ನಾನು ರಾಮನಗರದಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿ ಬರ್ತಾರೋ ಪರ್ಪಸ್ ಏನು ಅಂದರೆ ಆಟೋ ಕ್ಯಾಟ್ ಕೋರ್ಸ್ ಕಲಬೇಕಿತ್ತು. ನಾನು ಡೈಲಿ ರಾಮನಗರದಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿನಿ ಜಸ್ಟ್ ಬಿಕಾಸ್ ಆಫ್ ಒನ್ ರೀಸನ್. ಇಲ್ಲಿ ಒಂದು ಉತ್ತಮ ಮಟ್ಟದ ಗುಣಮಟ್ಟದ ಶಿಕ್ಷಣ ಕೊಡ್ತಿದ್ದಾರೆ. ಸೊ ಆದ್ದರಿಂದ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿನಿ. ಸೊ ಇಟ್ ಈಸ್ ಅರೌಂಡ್ 50 kilometers ಫ್ರಮ್ ರಾಮನಗರ್ ಟು ಇಯರ್. ಸೊ ಒಂದು ಬೇಸಿಕಲಿ ನಾನು ಇಲ್ಲಿ ಸೇರ್ಕೊಂಡಿದ್ದು ಆಟೋ ಕ್ಯಾಟ್ ಕೋರ್ಸಸ್ಗೆ. ಒಂದು ಬಂದು ಕ್ಯಾಟಿಯಾ, ಕ್ರಿಯೋ ಆ್ಯಂಡ್ ಆ್ಯನ್ಸಿಸ್ಗೆ ಅಂತೇಳಿ. ಮತ್ತು ಇಲ್ಲಿ ಶಿಕ್ಷಣ ಮಟ್ಟ ಕೂಡ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಕೂಡ ಆಫರ್ ಮಾಡ್ತಿದ್ದಾರೆ ನನಗೆ. ಸೊ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಟು ಗೆಟ್ ಪ್ಲೇಸ್ ಇನ್ ಅ ಬೆಸ್ಟ್ ಕಂಪ್ನಿ. ಸೊ ಐ ರೆಕಮೆಂಡ್ ಎವ್ರಿ ಒನ್ ಟು ಜಾಯ್ನ್ ಫಾರ್ ದಿಸ್ ಬೇಸ್ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಉಜ್ವಲ್. ನಾನು ರಾಮನಗರದಿಂದ ಬರ್ತಿದ್ದೀನಿ. ನನ್ನ ಪೇಸ್ ಜಾಯ್ನ್ ಆಗಿದ್ದು ಆಟೋ ಕ್ಯಾಟ್, ಕ್ಯಾಟಿಯಾ, ಕ್ರಿಯೋ, ಆನ್ಸಿಸ್ ಕ್ರಿಯಕ್ಕೆ ಜಾಯ್ನ್ ಆಗಿದ್ದೀನಿ. ಇಲ್ಲಿ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದರಿಂದ ನಾನು 6 months ಕಲಿತಾ ಇದ್ದೀನಿ. ನನ್ನ ಎಲ್ಲ ಕೋರ್ಸಸ್ಸು ಕಂಪ್ಲೀಟ್ ಆಗ್ತಾ ಬಂದಿದೆ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಜಾಯ್ನ್ ಆಗಿ. ಥ್ಯಾಂಕ್ ಯು. ನೋಡೋದ್ರೆಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.